ಈ ಎಲೆಕ್ಷನ್ ಹತ್ರ ಬರ್ತಾ 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 ಸೀಸ್ ಆಗ್ತಾ ಇರುವ ಹಣದ ಮೊತ್ತ ಕೂಡ ಜಾಸ್ತಿ ಆಗ್ತಾ ಇದೆ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದಂತ 2.10 ಕೋಟಿ ಹಣ ಸೀಸ್ ಆಗಿದೆ ತಪಾಸಣೆ ವೇಳೆ ಹಣ ವಶಕ್ಕೆ ಪಡೆದಿದ್ದಾರೆ ಚುನಾವಣಾ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಹುನ್ನೂರ ಚೆಕ್ ಪೋಸ್ಟ್ ಬಳಿ ಹಣ ಜಪ್ತಿ ಆಗಿರೋದು ಮುಧೋಳದಿಂದ ಅಥಣಿ ಕಡೆ ಹೋಗ್ತಾ ಇದ್ದಂತ ಬೊಲೆರೋ ವಾಹನ ಈ ವಾಹನದಲ್ಲಿ ಹಣವನ್ನ ಸಾಗಿಸುತ್ತಾ ಇದ್ದರು ಹಣ ವಶಕ್ಕೆ ಪಡೆದು ಇಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಅನೇಕ ಕಡೆ ಈಗ ಈ ರೀತಿ ಹಣ ಸೀಸ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ ಯಾವುದೇ ದಾಖಲೆ ಇರಲ್ಲ ಏನಕ್ಕೆ ತಗೊಂಡು ಹೋಗ್ತಿದ್ದಾರೆ ಎಲ್ಲಿಂದ ತಗೊಂಡು ಬಂದ್ರು ಗೊತ್ತಿರುತ್ತೆ ಪೊಲೀಸ್ ಅವರಿಗೆ ಹೇಳಲ್ಲ ಅಂದ್ರೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರಲ್ಲ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದಂತ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಂತೆ ಕಂತೆ ನೋಟ್ಗಳು ರೂಲ್ ಇದೆ ಇಂತಿಷ್ಟು ಅಮೌಂಟ್ ಗಿಂತ ಕ್ಯಾರಿ ಮಾಡಂಗಿಲ್ಲ ಹೆಚ್ಚಿನ ಅಮೌಂಟ್ ಅಂತ ಹೇಳಿ ಆದರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಸಾಗಣೆ ಆಗೋದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಬಾಗಲಕೋಟೆ ಜಿಲ್ಲೆಯ ಹುನ್ನೂರ ಚೆಕ್ ಪೋಸ್ಟ್ ಬಳಿ ಹಣ ಜಪ್ತಿ ಆಗಿರೋದು ಅನೇಕ ಕಡೆ ಈಗ ಪ್ರತಿದಿನ ಒಂದಲ್ಲ ಒಂದು ಕಡೆ ರಾಜ್ಯದ ಒಂದಲ್ಲ ಒಂದು ಕಡೆ ಹಣ ಸೀಸ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ ಮುಧೋಳದಿಂದ ಅಥಣಿ ಕಡೆಗೆ ಹೋಗ್ತಾ ಇದ್ದಂತ ಬೊಲೆರೋ ಗಾಡಿಯಲ್ಲಿ ಹಣವನ್ನ ಸಾಗಿಸಲಾಗ್ತಾ ಇತ್ತು ಬಾಯ್ 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 ಬಾಯ